स्टूडेंट्स फर्स्ट सेमेस्टर बीकॉम स्टूडेंट्स के बैंगलोर सिटी यूनिवर्सिटी बैंगलोर नॉर्थ यूनिवर्सिटी बैंगलोर यूनिवर्सिटी एल्ला यूनिवर्सिटी वर्गू कूड़ा ओके ना फाइनेंशियल अकाउंटिंग वन अंत ಅದರಲ್ಲಿ ಸುಮಾರು ಒಂದು 5 ಚಾಪ್ಟರ್ ಇದೆ ಅದರಲ್ಲಿ ನಾವು ಲಾಸ್ಟ್ ಇಂದ ಹೋಗ್ತೇವೆ ಅಂದ್ರೆ ಬ್ರಾಂಚ್ ಅಕೌಂಟ್ಸ್ ಅಂತ ಒಂದು ಚಾಪ್ಟರ್ ಇದೆ ಬ್ರಾಂಚ್ ಅಕೌಂಟ್ಸ್ ಅಂದ್ರೆ ಏನು ಬ್ರಾಂಚ್ ಅಂದ್ರೆ ಏನು ಯಾವುದಾದರೂ ಒಂದು ಬಿಸಿನೆಸ್ ಹೆಡ್ ಆಫೀಸ್ ಒಂದು ಊರಲ್ಲಿ ಇದ್ದು ಅದರ ಬ್ರಾಂಚಸ್ ಬೇರೆ ಬೇರೆ ಊರಲ್ಲಿ ಇದ್ದರೆ ಓಕೆನಾ ಹೆಡ್ ಆಫೀಸ್ ಆ ಬ್ರಾಂಚ್ ಗಳನ್ನ ನಡೆಸ್ತಾ ಇರೋದಿಲ್ಲ ಓಕೆನಾ ನಾವು ಅದನ್ನ ಏನಂತ ಹೇಳ್ತೀವಿ ಬ್ರಾಂಚಸ್ ಅಂತ ಹೇಳ್ತೀವಿ ಈಗ ಹೆಡ್ ಆಫೀಸ್ ಏ ನಡೆಸೋದ್ರಿಂದ ಹೆಡ್ ಆಫೀಸ್ ಏ ಬ್ರಾಂಚಸ್ ನ ನಡೆಸೋದ್ರಿಂದ ಬ್ರಾಂಚ್ ಗೆ ಎಲ್ಲ ಏನೇನ್ ಗೂಡ್ಸ್ ಬೇಕು ಮಾರೋದಕ್ಕೆ ಅದನ್ನೆಲ್ಲ ಬ್ರಾಂಚ್ ಗೆ ಹೆಡ್ ಆಫೀಸ್ ಸಪ್ಲೈ ಮಾಡುತ್ತೆ ಓಕೆನಾ ಬ್ರಾಂಚ್ ಗೆ ಬೇಕಾಗಿರೋ ಎಲ್ಲ ಎಕ್ಸ್ಪೆನ್ಸಸ್ ನು ಹೆಡ್ ಆಫೀಸ್ ಏ ಕೊಡುತ್ತೆ ಹೆಡ್ ಆಫೀಸ್ ಏ ಎಲ್ಲ ಏನೇನ್ ಎಸ್ಟಾಬ್ಲಿಷ್ಮೆಂಟ್ಸ್ ಬೇಕು ಬ್ರಾಂಚ್ ಓಪನ್ ಮಾಡೋದಕ್ಕೆ ಏನೇನ್ ಅಸೆಟ್ಸ್ ಬೇಕು ಓಕೆನಾ ಏನೇನ್ ಎಕ್ಸ್ಪೆನ್ಸಸ್ ಆಗುತ್ತೆ ಏನ್ ಗೂಡ್ಸ್ ಸೇಲ್ ಮಾಡಬೇಕು ಎಲ್ಲ ಕೂಡ ಹೆಡ್ ಆಫೀಸ್ ಏ ಕೊಡುತ್ತೆ ಅರ್ಥ ಆಗ್ತಿದ್ಯಾ ಸೋ ಆ ಬುಕ್ಸ್ ಆಫ್ ಅಕೌಂಟ್ಸ್ ನು ಕೂಡ ಯಾರಪ್ಪ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಹೆಡ್ ಆಫೀಸ್ ಏ ಪ್ರಿಪೇರ್ ಮಾಡುತ್ತೆ ಹಾಗಾದ್ರೆ ಬ್ರಾಂಚ್ ಕೆಲಸ ಏನು ಸರ್ ಅಂತ ಹೇಳಿದ್ರೆ ಬ್ರಾಂಚ್ ಕೆಲಸ ವೆರಿ ಸಿಂಪಲ್ ನಾವು ಗೂಡ್ಸ್ ಕಳಿಸ್ತೀವಿ ನೀವು ಮಾರ್ಬಿಟ್ಟು ಬಂದಿರೋ ದುಡ್ಡನ್ನು ನಮಗೆ ಕೊಡಿ ನಮಗೆ ಕಳಿಸಿ ಅಂತ ಹೇಳುತ್ತೆ ಇಲ್ಲಿ ಎರಡು ತರ ಬ್ರಾಂಚಸ್ ಇದೆ ಒಂದು ಡಿಪೆಂಡೆಂಟ್ ಬ್ರಾಂಚ್ ಅಂತ ಹೇಳಿ ಇನ್ನೊಂದು ಇಂಡಿಪೆಂಡೆಂಟ್ ಬ್ರಾಂಚ್ ಅಂತ ಹೇಳಿ ನಮಗೆ ಇಂಡಿಪೆಂಡೆಂಟ್ ಬ್ರಾಂಚು ಇದೆ ಡಿಪೆಂಡೆಂಟ್ ಬ್ರಾಂಚು ಇದೆ ಡಿಪೆಂಡೆಂಟ್ ಅಂದ್ರೆ ಏನು ಬ್ರಾಂಚ್ ಕಂಪ್ಲೀಟ್ ಆಗಿ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿದ್ರೆ ಬ್ರಾಂಚ್ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗಿದ್ರೆ ಅಂತ ಬ್ರಾಂಚಸ್ ನ ನಾವು ಡಿಪೆಂಡೆಂಟ್ ಬ್ರಾಂಚಸ್ ಅಂತ ಹೇಳ್ತೀವಿ ಅಂದ್ರೆ ಬ್ರಾಂಚ್ ಬೇಕಾಗಿರ್ತಕ್ಕಂತ ಎಲ್ಲಾ ಫೆಸಿಲಿಟೀಸ್ ನು ಕೂಡ ಹೆಡ್ ಆಫೀಸ್ ಏ ಕೊಡುತ್ತೆ ಬ್ರಾಂಚ್ ಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಇರೋದಿಲ್ಲ ಬೇರೆ ಏನಕ್ಕೂ ಅಧಿಕಾರ ಇರೋದಿಲ್ಲ ದುಡ್ಡು ಯೂಸ್ ಮಾಡ್ಕೊಳ್ಳೋಕ್ಕೂ ಅಧಿಕಾರ ಇರೋದಿಲ್ಲ ನಿನಗೆ ಬೇಕಾ ದುಡ್ಡು ಕಳಿಸ್ತೀನಿ ಅದರಲ್ಲಿ ಖರ್ಚು ಮಾಡ್ಕೋ ಎಷ್ಟು ಬೇಕಿದೆ ಹೇಳು ಇನ್ನ ಬೇಕಾ ಮತ್ತೆ ಕಳಿಸ್ತೀನಿ ಗೂಡ್ಸ್ ಬೇಕಾ ನಿಮ್ಗೆ ಯಾವಾಗ ಬೇಕು ಕಳಿಸ್ತೀನಿ ಎಷ್ಟು ಬೇಕು ಕಳಿಸ್ತೀನಿ ಅರ್ಥ ಆಗ್ತಿದ್ಯಾ ಬ್ರಾಂಚ್ ಹೆಡ್ ಆಫೀಸ್ ಹೇಳುತ್ತೆ ಬ್ರಾಂಚ್ ಗೆ ನೀನ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಡ ಅಂತ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಸೊ ಇದನ್ನ ನಾವು ಯೂಶುವಲ್ ಆಗಿ ಏನಂತ ಹೇಳ್ತೀವಿ ಬ್ರಾಂಚ್ ಅಕೌಂಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಈ ಬ್ರಾಂಚ್ ಅಕೌಂಟಿಂಗ್ ಸಿಸ್ಟಮ್ ನಲ್ಲಿ ನಾವು ಪ್ರಿಪೇರ್ ಮಾಡೋದು ಒಂದು ಬ್ರಾಂಚ್ ಅಕೌಂಟ್ ಅಂತ ಮಾಡ್ತೀವಿ ಈ ಅಕೌಂಟ್ ಇಂದ ನಮ್ಗೆ ಏನ್ ಗೊತ್ತಾಗುತ್ತೆ ಹೆಡ್ ಆಫೀಸ್ ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈ ಬ್ರಾಂಚ್ ಎಷ್ಟು ಪ್ರಾಫಿಟ್ ನ ಗಳಿಸಿದೆ ಅರ್ನ್ ಮಾಡಿದೆ ಅಥವಾ ಏನಾದರೂ ಲಾಸ್ ಬಂದಿದ್ಯಾ ಅದನ್ನ ನಾವು ವೆರಿಫೈ ಮಾಡ್ತೀವಿ ಅರ್ಥ ಆಗ್ತೈತ್ಯಾ ಸೊ ಹಾಗಾದ್ರೆ ನಾವು ಪ್ರಾಫಿಟ್ ಟು ಲಾಸ್ ಒಂದು ಬ್ರಾಂಚ್ ನ ಪ್ರಾಫಿಟ್ ಟು ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ ಬ್ರಾಂಚ್ ಅಕೌಂಟ್ ನ ಪ್ರೋಫಾರ್ಮಾ ಏನು ಇದೇ ಪ್ರೋಫಾರ್ಮಾ ಇಲ್ಲಿದೆ ನೋಡಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಬ್ರಾಂಚ್ ಅಕೌಂಟ್ ಟು ಓಪನಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಂದ್ರೆ ಏನು ಬ್ರಾಂಚ್ ಹಿಂದೆ ಕೆಲಸ ಮಾಡ್ತಾ ಇದ್ರೆ ಬ್ರಾಂಚ್ ಅಲ್ಲಿ ಇರ್ತಕ್ಕಂತಹ ಫರ್ನಿಚರ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ಅಥವಾ ಹೋದ ವರ್ಷದ ಸ್ಟಾಕ್ ಆಗಿರ್ಬೋದು ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಕೂಡ ಈ ವರ್ಷಕ್ಕೆ ಏನಾಗುತ್ತೆ ಓಪನಿಂಗ್ ಅಸೆಟ್ಸ್ ಆಗಿ ಉಳಿಯುತ್ತೆ ಈ ವರ್ಷ ಏನಾದ್ರೂ ಹೆಡ್ ಆಫೀಸ್ ಬ್ರಾಂಚ್ ಏನಾದ್ರೂ ಗೂಡ್ಸ್ ಅನ್ನ ಸೇಲ್ ಮಾಡೋದಕ್ಕೆ ಕಳಿಸಿದ್ಯಾ ಅದನ್ನೇ ನಾವು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಹೇಳಿ ಹಾಗೆ ಕಳಿಸಿರ್ತಕ್ಕಂತ ಗೂಡ್ಸ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಇತ್ತು ಅಥವಾ ಇನ್ನೇನಾದ್ರೂ ಡಿಫೆಕ್ಟ್ಸ್ ಇದ್ರೆ ಓಕೆನಾ ಅಂತ ಗೂಡ್ಸ್ ಅನ್ನ ಬ್ರಾಂಚ್ ಏನ್ ಮಾಡುತ್ತೆ ಹೆಡ್ ಆಫೀಸ್ ಗೆ ವಾಪಸ್ ಕಳಿಸುತ್ತೆ ಅಂದ್ರೆ ಹೆಡ್ ಆಫೀಸ್ ಅಂದ್ರೆ ಏನು ನಾವೇ ಹೆಡ್ ಆಫೀಸ್ ಅರ್ಥ ಆಗ್ತಿದ್ಯಾ ನಾವು ಬರ್ಕೊಳ್ತೀವಿ ಎಷ್ಟು ಗೂಡ್ಸ್ ಬ್ರಾಂಚ್ ಗೆ ಕಳಿಸ್ತಾ ಇದೀವಿ ಎಷ್ಟು ಗೂಡ್ಸ್ ಬ್ರಾಂಚ್ ಇಂದ ವಾಪಸ್ ಬಂದಿದೆ ಗೂಡ್ಸ್ ಡ್ಯಾಮೇಜ್ ಆಗಿದೆ ಡಿಫೆಕ್ಟ್ ಇದೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಷ್ಟು ಬಂದಿದೆ ಕಳಿಸಿರೋದಕ್ಕೆ ಡೆಬಿಟ್ ಮಾಡ್ತೀವಿ ವಾಪಸ್ ಪಡೆದಿರೋದಕ್ಕೆ ಕ್ರೆಡಿಟ್ ಮಾಡ್ತೀವಿ ಅರ್ಥ ಆಯ್ತಾ ಅದೇ ತರ ಏನಾದ್ರೂ ಓಪನಿಂಗ್ ಲಯಬಿಲಿಟೀಸ್ ಇದೆಯಾ ಸಾಲಗಳಿದ್ಯಾ ಬ್ರಾಂಚ್ ಯಾರಿಗಾದ್ರೂ ಕೊಡ್ಬೇಕಾಗಿದ್ಯಾ ಆ ಕೊಡ್ಬೇಕಾಗಿರ್ತಕ್ಕಂಥದ್ದನ್ನ ಇಲ್ಲಿ ಬರೀತೀವಿ ಅರ್ಥ ಆಯ್ತಾ ಸೊ ಅಲ್ಲಿಗೆ ಓಪನಿಂಗ್ ಅಸೆಟ್ಸ್ ಓಪನಿಂಗ್ ಲಯಬಿಲಿಟೀಸ್ ಹೆಡ್ ಆಫೀಸ್ ಗೂಡ್ಸ್
ಬ್ರಾಂಚ್ ಗೆ ಎಷ್ಟು ರೂಪಾಯಿ ಗೂಡ್ಸ್ ಕಳಿಸಿದೆ ಕಳಿಸಿದತಕ್ಕಂತ ಗೂಡ್ಸ್ ಅಲ್ಲಿ ಎಷ್ಟು ರಿಟರ್ನ್ ಆಗಿದೆ ಆಲ್ ಆಫ್ ಯು ಆರ್ ಕ್ಲಿಯರ್ ವೆರಿ ಗುಡ್ ನೆಕ್ಸ್ಟ್ ಇಸ್ ಟು ಕ್ಯಾಶ್ ಅಕೌಂಟ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಏನಿದು ಹೆಡ್ ಆಫೀಸ್ ಕಳಿಸಿದತಕ್ಕಂತ ಗೂಡ್ಸ್ ಅನ್ನ ಬ್ರಾಂಚ್ ಮಾರಬೇಕು ಮಾರಬೇಕು ಅಂತ ಹೇಳಿದ್ರೆ ಒಂದು ಶಾಪ್ ಬೇಕು ಅದೂನು ಹೆಡ್ ಆಫೀಸ್ ಗೆ ಇಟ್ಕೊಂಡಿರುತ್ತೆ ಬ್ರಾಂಚ್ ಗೆ ರೆಂಟ್ ಕಟ್ಟಬೇಕು ಬ್ರಾಂಚ್ ಅಲ್ಲಿ ಎಂಪ್ಲಾಯೀಸ್ ಇರ್ತಾರೆ ಮ್ಯಾನೇಜರ್ಸ್ ಇರ್ತಾರೆ ಸೇಲ್ಸ್ ಮ್ಯಾನ್ ಇರ್ತಾರೆ ಹೌದಾ ಅವರಿಗೆಲ್ಲ ಸ್ಯಾಲರೀಸ್ ಕೊಡಬೇಕು ಲೈಟಿಂಗ್ ಇರುತ್ತೆ ಲೈಟಿಂಗ್ ಎಕ್ಸ್ಪೆನ್ಸಸ್ ಕೊಡಬೇಕು ಅತರದ್ದು ಅನೇಕ ರೀತಿಯಾಗಿರತಕ್ಕಂತ ಎಕ್ಸ್ಪೆನ್ಸಸ್ ಆಗುತ್ತೆ ಆದ್ರೆ ಹೆಡ್ ಆಫೀಸ್ ಏನು ಹೇಳುತ್ತೆ ನಿಮ್ಮ ಕೈಯಾರೆ 1 ರೂಪಾಯಿ ಕೊಡಬೇಡ ಬ್ರಾಂಚ್ ಹೇಳುತ್ತೆ ಸರ್ ಹೆಂಗೋ ಸೇಲ್ಸ್ ಮಾಡಿದಿನಲ್ವಾ ಅದರಲ್ಲಿ ದುಡ್ಡು ಐತೆ ಅದರಲ್ಲಿ ಕೊಟ್ಕೊಳ್ಳ ಅಂತ ಹೇಳಿದ್ರು ನೋ 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 ನೀನೇನ್ ಸೇಲ್ಸ್ ಮಾಡಿದ್ಯಾ ಅಷ್ಟು ದುಡ್ಡನ್ನ ನನಗೆ ನಿಮ್ಮ ಊರಲ್ಲಿ ನನ್ನ ಆ ನಿಮ್ಮ ಊರಲ್ಲಿ ಇರತಕ್ಕಂತ ಬ್ಯಾಂಕ್ ಅಲ್ಲಿ ನನ್ನ ಅಕೌಂಟ್ ಇದೆ ಹೋಗಿ ದುಡ್ಡೆಲ್ಲ ಅವತ್ತ ಆಗಿರೋ ಸೇಲ್ಸ್ ಅನ್ನ ಅವತ್ತೇ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಡು ಅಂತ ಹೇಳ್ತಾರೆ ಹಾಗಾದ್ರೆ ಎಕ್ಸ್ಪೆನ್ಸಸ್ ಗೆ ಏನ್ ಮಾಡ್ತಾರೆ ಬ್ರಾಂಚ್ ಅಂದ್ರೆ ಹೆಡ್ ಆಫೀಸ್ ಕಳಿಸುತ್ತೆ ಹೇಳು ತಿಂಗಳು ಎಷ್ಟು ಬೇಕು ಅಂತ ಹೇಳ್ತಾರೆ ಸರ್ ತಿಂಗಳು ಒಂದು 25,000 ಕಳಿಸಿ ಸರ್ ಸಾಕಾ ಆಯ್ತು ಸರ್ ಸಾಕು 25,000 ಕ್ಯಾಶ್ ಕಳಿಸ್ತೀವಿ ಕಳಿಸಿರೋದ್ರಲ್ಲಿ 25,000 ಸಪೋಸ್ ಒಂದ್ 2-3,000 ಉಳಿತು ಅಂತ ಇಟ್ಕೊಳ್ಳಿ ಆವಾಗ ಅದನ್ನ ಕ್ಲೋಸಿಂಗ್ ಅಸೆಟ್ಸ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಬರ್ಕೊಳ್ತೀವಿ ಇಲ್ಲಿ 25,000 ಕ್ಯಾಶ್ ಕಳಿಸಿದೀವಿ 1,000 ರೂಪಾಯಿ ಕ್ಯಾಶ್ ಖರ್ಚಾಗಿದೆ ಅಂದ್ರೆ ಇನ್ನ ಇವನ್ನ ಉಳಿದಿದೆ ಅಂದ್ರೆ ಇನ್ನ ಎಷ್ಟು ಖರ್ಚಾಗಿರುತ್ತೆ 24,000 ಖರ್ಚಾಗಿರುತ್ತೆ ಅದರ ಅರ್ಥ ಕರೆಕ್ಟಾ ಸೊ ಇದನ್ನ ನಾವು ಇಲ್ಲಿ ಬ್ರಾಂಚ್ ಗೆ ಒಂದು ಫೆಸಿಲಿಟಿ ಕೊಟ್ಟಿರ್ತೀವಿ ಏನಂದ್ರೆ ಬೇಕಾದ್ರೆ ನೀನು ಗೂಡ್ಸ್ ಅನ್ನ ಕ್ಯಾಶ್ ಗಾದ್ರೂ ಮಾರು ಕ್ರೆಡಿಟ್ ಗಾದ್ರೂ ಮಾರು ಅಂತ ಹೇಳಿರ್ತೀವಿ ಕ್ಯಾಶ್ ಅನ್ನ ಮಾರಿದ್ರೆ ಕೌಂಟರ್ ಅಲ್ಲಿ ಸೇಲ್ ಆಗ್ಬಿಡುತ್ತೆ ದುಡ್ಡು ಬರುತ್ತೆ ಇಮಿಡಿಯೇಟ್ ಆಗಿ ಎಲ್ಲಿ ಡೆಪಾಸಿಟ್ ಮಾಡ್ಬೇಕು ಬ್ಯಾಂಕ್ ಗೆ ಡೆಪಾಸಿಟ್ ಮಾಡು ಕ್ರೆಡಿಟ್ ಅಲ್ಲಿ ಸೇಲ್ ಮಾಡದೆ ಅಂತ ಇಟ್ಕೋ ಅಕೌಂಟ್ ಓಪನ್ ಮಾಡು ಕಸ್ಟಮರ್ ಎಷ್ಟು ಕ್ಯಾಶ್ ಬಂದಿದೆ ಅವತ್ತು ಕಸ್ಟಮರ್ಸ್ ಇಂದ ಎಲ್ಲ ಎಷ್ಟು ಕಲೆಕ್ಷನ್ ಆಗಿದೆ ಅದನ್ನ ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಥವಾ ರಿಸೀವ್ ಫ್ರಮ್ ಕಸ್ಟಮರ್ಸ್ ಅಥವಾ ಡೆಟಾರ್ಸ್ ಅಂತ ಹೇಳಿ ಹಾಕೊಂಡು ಒಟ್ಟು ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿದ್ವಿ ಅರ್ಥ ಆಗ್ತಿದ್ಯಾ ಕ್ಲೋಸಿಂಗ್ ಅಸೆಟ್ಸ್ ಎಷ್ಟು ಇದೆ ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಗಿಂತಲೂ ಜಾಸ್ತಿ ಟೋಟಲ್ ಇದ್ರೆ ಇಫ್ ಕ್ರೆಡಿಟ್ ಈಸ್ ಮೋರ್ ದನ್ ಡೆಬಿಟ್ ದೆನ್ ವಿ ಗೆಟ್ ದ ಪ್ರಾಫಿಟ್ ಅರ್ಥ ಆಗ್ತಿದ್ಯಾ ಇಫ್ ದಿಸ್ ಡೆಬಿಟ್ ಟೋಟಲ್ ಈಸ್ ಮೋರ್ ದನ್ ಕ್ರೆಡಿಟ್ ದೆನ್ ವಿ ಗೆಟ್ ಅ ಲಾಸ್ ಕ್ಲಿಯರ್ ಈಗ 2019 ಕ್ವಶನ್ ಪೇಪರ್ ತೆಗಿರಿ ಅದರಲ್ಲಿ ಏನಂತ ಇದೆ ನೋಡ ಓದ್ಲಾ ಓದ್ತೀನಿ ನೋಡ್ಕೊ ಏನಪ್ಪ ಫಸ್ಟ್ ಪೇಜ್ ಅಲ್ಲಿ ಪ್ರಕಾಶ್ ಎಂಟರ್ಪ್ರೈಸಸ್ ಆಫ್ ಬ್ಯಾಂಗ್ಳೂರ್ ಇದು ಯಾವ ಇಯರ್ದಪ್ಪ 2019 ಕ್ವಶನ್ ಪೇಪರ್ ಪ್ರಕಾಶ್ ಎಂಟರ್ಪ್ರೈಸಸ್ ಆಫ್ ಬ್ಯಾಂಗ್ಳೂರ್ ಹ್ಯಾಸ್ ಎ ಬ್ರಾಂಚ್ ಅಟ್ ಕೋಲಾರ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಫ್ರಮ್ ದ ಫಾಲೋಯಿಂಗ್ ಫಾರ್ ದ ಇಯರ್ ಎಂಡೆಡ್ 31st March 2019 ಸೇ ವಿ ಆರ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019 ಎಂತ ಬ್ರಾಂಚ್ ಅದು ಕೋಲಾರ್ ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದೆ ಕ್ಲಿಯರ್ ಏನೇನಿದೆ ಬ್ರಾಂಚ್ ಸ್ಟಾಕ್ ನೋಡಿ ನಾವು ಪ್ರಿಪೇರ್ ಮಾಡ್ತಾ ಇರೋದು ಯಾವ ಡೇಟ್ ಅಲ್ಲಪ್ಪ March 19 ಅಲ್ಲಿ ಆದ್ರೆ ಸ್ಟಾಕ್ ವ್ಯಾಲ್ಯೂ ಕೊಟ್ಟಿರೋದು ಯಾವತ್ತು 1/4/2018 ಅಲ್ಲಿ ಅಂದ್ರೆ ಇಲ್ಲಿ ಕ್ಲೋಸಿಂಗ್ ಆದ್ರೆ ಓಪನಿಂಗ್ ಯಾವತ್ತಾಗಿರುತ್ತೆ 1/4/18 ಅಲ್ಲಿ ಆಗಿರುತ್ತೆ ಕರೆಕ್ಟ್ ಅಲ್ಲಿ 1/4/18 ಅಲ್ಲಿ ಇರೋವೆಲ್ಲ ಓಪನಿಂಗ್ ಸ್ಟಾಕ್ ಇಲ್ಲಿ ಬರ್ಲಿ 31st March 19 ಇರೋವೆಲ್ಲ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಬರ್ಲಿ ಎಷ್ಟು ಚೆನ್ನಾಗಿದೆ ಈಗ ಅರ್ಥ ಆಗುತ್ತಾ ಸರಿ ಹಾಗಾದ್ರೆ ಬ್ರಾಂಚ್ ಸ್ಟಾಕ್ ಏನಿದು ಬ್ರಾಂಚ್ ಸ್ಟಾಕ್ 1/4/18 ಅಮೌಂಟ್ ಈಸ್ ಎಷ್ಟು 40,000 ಅಂತ ಹೇಳ್ತಾ ಇದಾರೆ ಕರೆಕ್ಟಾ ಬ್ರಾಂಚ್ ಪೆಟಿ ಕ್ಯಾಶ್ 1/4/18 ಏನಂತ ಹೇಳ್ತಿದ್ದಾನೆ ಕ್ವಶನ್ ಮಾರ್ಕ್ ಅಂತ ಹೇಳ್ತಾ ಇದ್ದಾನೆ ಹೌದಾ 1/4/2018 ಕ್ವಶನ್ ಮಾರ್ಕ್ ನಾನು ಕ್ವಶನ್ ಮಾರ್ಕ್ ಇಡ್ತೀನಿ ಯಾಕೆಂದ್ರೆ ನಾ ಅಳಿಸ್ಬೋದು ನೀವು ಇಡಕ್ ಹೋಗ್ಬೋದು ಓಕೆನಾ ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಇದೆ ಎಷ್ಟಿದ್ಯಪ್ಪ ನೋಡಿ ಗೂಡ್ ಸೆಂಟ್ ಟು ಬ್ರಾಂಚ್ ಎಷ್ಟು ಅಮೌಂಟ್ ಇದೆ 50,000 ರುಪೀಸ್ ಕಳಿಸಿದೀವಿ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಎಷ್ಟಿದೆ 3,000 ರುಪೀಸ್ ಓಕೆ ಫೈನ್ ನೆಕ್ಸ್ಟ್ ಸೇಲ್ಸ್ ಅಟ್ ಬ್ರಾಂಚ್ ಅಂತ ಇದೆ ನಮಗ್ ಬೇಕಾಗಿದ್ದು ಸೇಲ್ಸ್ ಅಟ್ ಬ್ರಾಂಚ್ ಬೇಡ
ಅದು ಕ್ಯಾಡ್ ಏನು ನೋಡಿ ಕ್ಯಾಶ್ ಎಂಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್ ಅಂತ ಇದೆ ಫಸ್ಟ್ ಇದನ್ನು ಬಂದ್ಬಿಡೋಣ ಏನೇನು ಕಳಿಸ್ತಾ ಇದಾರಂತೆ ಸ್ಯಾಲರೀಸ್ಗೆ 10,000 ರೆಂಟ್ಗೆ 5,000 ಪೆಟಿ ಕ್ಯಾಶ್ಗೆ ಎಷ್ಟು ಕಳಿಸ್ತಾ ಇದ್ರೆ 4,000 ಕಳಿಸ್ತಾ ಇದ್ರೆ ಕ್ಲಿಯರ್ ಏನಪ್ಪ ಕ್ಲಿಯರ್ ಸರ್ ಹಾಗಾದ್ರೆ ಸೇಲ್ಸ್ ಅಟ್ ಬ್ರಾಂಚ್ ಅಂತ ಹೇಳಿದ್ರೆ ಏನು ಕ್ಯಾಶ್ ಸೇಲ್ಸ್ ಆಗಿದೆ ಅಂತ ಅನ್ಕೋಣ ಅರ್ಥ ಆಗ್ತಾ ಇದೆಯಾ ಅವನು ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿಲ್ಲ ಬರೀ ಸೇಲ್ಸ್ ಅಂತ ಕೊಟ್ಟಿದ್ದ ಈ ಬ್ರಾಂಚ್ ಕೋಲಾರ್ ಬ್ರಾಂಚ್ ಕ್ರೆಡಿಟ್ ಅಲ್ಲಿ ಯಾರಿಗೂ ಮಾರ್ತಾ ಇಲ್ಲ ಬರೀ ಕ್ಯಾಶ್ ಅಲ್ಲೇ ಮಾರ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ತಿಂಗಳು ಅಥವಾ ಈ ವರ್ಷ ಒಟ್ಟು ಎಷ್ಟು ಸೇಲ್ ಮಾಡಿದೀವಿ 90,000 ರುಪೀಸ್ ಮಾರಿದೀವಿ ಹಾಗೆ ಡೆಪಾಸಿಟ್ ಕೂಡ ಮಾಡಿಬಿಟ್ಟಿದ್ವಿ ಅರ್ಥ ಆಯ್ತಾ ಈಗ ಟೋಟಲ್ ಎಕ್ಸ್ಪೆನ್ಸಸ್ ಅಂತ ಎಷ್ಟು ಕೊಟ್ಟಿದ್ದಾರೆ 19,000 ರುಪೀಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನಿದೆ ನೋಡಿ ಪೆಟಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಅಟ್ ಬ್ರಾಂಚ್ ದಯವಿಟ್ಟು ಇದು ತುಂಬಾ ಇಂಪಾರ್ಟೆಂಟ್ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಕ್ಯಾಶ್ ನಮ್ಮ ಹತ್ರ ಎಷ್ಟಿತ್ತು ಓಕೆನಾ ಹಾಗೆ ಬ್ರಾಂಚ್ ಸ್ಟಾಕ್ ಅಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ನೋಡಿ ಇದೇ ಬರ್ಕೊಂಬಂದು ಹೇಳ್ತಿದ್ದ ಬ್ರಾಂಚ್ ಸ್ಟಾಕ್ 31st March 2019 ಅಲ್ಲಿ ಎಷ್ಟಿದೆ ಅಂತೆ 45,000 ಇದೆಯಂತೆ ಹಾಗೆ ಬ್ರಾಂಚ್ ಪೆಟಿ ಕ್ಯಾಶ್ ಎಷ್ಟಿದೆಯಪ್ಪ 31st March 2019 ಅಲ್ಲಿ 2,500 ರುಪೀಸ್ ಇದೆ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಈಗ ನಾವು ಒಂದು ಪೆಟಿ ಕ್ಯಾಶ್ ಅಕೌಂಟ್ ಅನ್ನ ಮಾಡೋಣ ಏನಿದು ಪೆಟಿ ಕ್ಯಾಶ್ ಅಕೌಂಟ್ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತಪ್ಪ ಪೆಟಿ ಕ್ಯಾಶ್ ಗೊತ್ತಿಲ್ಲ ಕರೆಕ್ಟ್ ಏನಪ್ಪ ಹೆಡ್ ಆಫೀಸ್ ಇಂದ ಈ ವರ್ಷ ನಮಗೆ ಎಷ್ಟಪ್ಪ ಬಂದಿದೆ ಪೆಟಿ ಎಕ್ಸ್ಪೆನ್ಸಸ್ ಗೆ ಅಂತ 4,000 ರೂಪಾಯಿ ಬಂದಿದೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಾವು ಪೆಟಿ ಕ್ಯಾಶ್ ಇಂದ ಈ ವರ್ಷ ಪೆಟಿ ಎಕ್ಸ್ಪೆನ್ಸಸ್ ಗೆ ಅಂತ ಎಷ್ಟು ಖರ್ಚು ಮಾಡಿದೀವಿ ನೋಡಿ 6,000 ರೂಪಾಯಿ ಖರ್ಚು ಮಾಡಿದೀವಿ ಎಕ್ಸ್ಪೆನ್ಸಸ್ ಆಗೋಗ್ಬಿಟ್ಟಿದೆ ಎಷ್ಟಾಗಿದೆ 6,000 ರೂಪಾಯಿ ಆಗೋಗ್ಬಿಟ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಿದೆ 2,500 ರೂಪಾಯಿ ಇದೆ ಹಾಗಾದ್ರೆ ನಮ್ಮ ಹತ್ರ ಒಟ್ಟು 8,500 ರೂಪಾಯಿ ಅಷ್ಟು ದುಡ್ಡು ಇತ್ತು ಹೌದಾ ಅದರಲ್ಲಿ 4,000 ರೂಪಾಯಿ ಈ ವರ್ಷ ಹೆಡ್ ಆಫೀಸ್ ಕಳಿಸಿದೆ ಇನ್ನು 4,500 ರೂಪಾಯಿ ಏನಾಗಿದೆ ಅದು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಹಳೆ ಬ್ಯಾಲೆನ್ಸ್ ಇತ್ತು ಅದು ನಮಗೆ ಗೊತ್ತಿಲ್ಲ ಇವಾಗ ನಾವು ಅದನ್ನ ಆಗ್ತಾ ಇದೆ ಅರ್ಥ ಆಗ್ತಿದ್ಯಾ ಎಸ್ ಆರ್ ನೋ ಈಗ ಲೆಕ್ಕ ಕೊಡ್ಲ ನಿಮ್ಗೆ ಲೆಕ್ಕ ಕೊಡ 4,500 ಓಪನಿಂಗ್ ಅಂತ 4,000 ಫ್ರೆಶ್ ಆಗಿ ಈ ವರ್ಷ ಕಳಿಸಿದೆ ಒಟ್ಟು ಎಷ್ಟಪ್ಪ 8,500 ಹೆಚ್ಚು ಕರೆಕ್ಟ್ ಎಂಟೂವರೆ ಸಾವಿರದಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ಎಷ್ಟು ಉಳಿದಿದೆ ಹಾಗಾದ್ರೆ ಮಿಕ್ಕಿದ್ದ ಎಷ್ಟು 6,000 ಏನಾಯ್ತದ ಎಕ್ಸ್ಪೆನ್ಸಸ್ ಆಗಿ ಅದನ್ನ ಲೆಕ್ಕ ಸಿಗ್ತದೆ ಅರ್ಥ ಆಯ್ತಾ ನಿಮ್ಗೀಗ ಓಕೆ ಫೈನ್ ಈಗ ಇನ್ನೇನು ಟ್ರಾನ್ಸಾಕ್ಷನ್ಸ್ ಇಲ್ಲ ಯಾವ ಸೈಡ್ ಅಲ್ಲಿ ಜಾಸ್ತಿ ಇದೆ 90, 135, 138, 140, 1,40,500 ಓಕೆನಾ 1,40,500 ಬರ್ತಾ ಇದೆ ಈ 1,45,000 ಅಲ್ಲಿ ಇವೆಲ್ಲ ಮೈನಸ್ ಮಾಡಿದ್ರೆ 13 + 7 = 23, 8 = 12 + 2 = 27 lakh ರುಪೀಸ್ ಏನ್ ಬಂದಿದೆ ಪ್ರಾಫಿಟ್ ಬಂದಿದೆ ಬ್ರಾಂಚ್ ಇಂದ ಸೊ ಇದನ್ನ ನಾವು ಬ್ರಾಂಚ್ ಪ್ರಾಫಿಟ್ ಅಂತ ಹೇಳ್ತೀವಿ ಕ್ಲಿಯರಾ ಚೆನ್ನಾಗಿದೆಯಾ ಕ್ವಶನ್ ನೋಡಿ ಸಿಂಪಲ್ ಆಗಿ 6 ಮಾರ್ಕ್ಸ್ 5 ನಿಮಿಷದಲ್ಲಿ ಕ್ಲಿಯರ್ ಬರ್ಬೋದು